ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇಯರಿಂಗ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಇಯರಿಂಗ್ಸ್ ತೋರಿಸಿ ನಿಮ್ಮ ಹತ್ರ ಇರೋದು ಅಂತ. ಸೊ ಆ್ಯಾವ್ರೇಜ್ ಆಗಿ ನನ್ನ ಹತ್ರ ಒಂದು ಸ್ವಲ್ಪ ಇದೆ, ಸ್ವಲ್ಪ ಸ್ವಲ್ಪ ಗ್ರಾಮಲ್ಲೇ ಇರೋದು, ಜಾಸ್ತಿ ಏನು ವೆಯ್ಟ್ ಇರೋದೇನಿಲ್ಲ. ಸೊ ಕಮ್ಮಿ ಇರೋದೇ ಇಯರಿಂಗ್ಸು, ಜಾಸ್ತಿ ವೆಯ್ಟ್ ಎಲ್ಲ ಇಷ್ಟಪಡಲ್ಲ, ಕಿವಿ ನೋವು ಬರುತ್ತೆ ಅಂತ. ಸೊ ಇವಾಗ ನಾನು ನನ್ನ ಇಯರಿಂಗ್ಸ್ನ ತೋರಿಸ್ತೀನಿ. ಮೊದಲನೇದಾಗಿ ಅಮ್ಮ ಕೊಡಿಸಿರೋದು ಜುಮ್ಕಾ ಸೆಟ್ಟು. ಜುಮ್ಕಾ ಅಂದರೆ ಚಿಕ್ಕದು, ಅವಾಗ ಬರ್ತಾ ಇತ್ತಲ್ವಾ. ಸೊ ಅದು ಇದು ತೊಗೊಂಡು ಸುಮಾರು ವರ್ಷ ಆಯಿತು. ಸೊ ನಾನು 9th ಇರೋವಾಗಲೇ ಅಮ್ಮ ತೊಗೊಂಡ್ಬಿಟ್ರಿ ಇದನ್ನು. ಸೊ ಅವಾಗೆಲ್ಲ ರೇಟ್ ಕಡಿಮೆ ಇತ್ತಲ್ವ, ಹಾಗಾಗಿ. ಸೊ ಈ ಜುಮ್ಕಿಗೆ ವಾಲೆ ಬಂದು ಸೆಪರೇಟ್ ಆಗಿದೆ. ಸೊ ಈ ಜುಮ್ಕಿ ಸೆಟ್ ಇದು ಟೋಟಲ್ ಆಗಿ 4 grams ಬರುತ್ತೆ. ಇದಕ್ಕೆ ಇಯರಿಂಗ್ಸ್ ಬಂದು ಇದು. ಸೊ ಇದಕ್ಕೆ ಈ ವಾಲೆ ಸೆಟ್ಟಾಗಿ ಬರುತ್ತೆ. ಸೊ ನಾನು ಇದನ್ನು ಸ್ಯಾರೀಸ್ ಎಲ್ಲ ಹಾಕ್ಕೊಂಡ್ರೆ ಹಾಕ್ಕೊಳ್ತೀನಿ. ಸೊ ಇದು ಟೋಟಲ್ ಆಗಿ 4 grams, ಮತ್ತು ವಾಲೆನೂ ಅಷ್ಟೇ. ಸೊ ಎಲ್ಲ ಟೋಟಲ್ ಆಗಿದ್ದು ಬಂದರೆ ಒಂದು 8-7 grams ಇಲ್ಲ 8 grams ಬರ್ಬೋದು ಅಷ್ಟೇ. ಸೊ ಇದು ಲೈಟ್ ವೆಯ್ಟ್, ಅವಾಗ ಅವಾಗ ಯೂಸ್ ಮಾಡ್ತಾ ಇರ್ತೀನಿ. ಸೊ ನನಗೆ ಈ ಥರ ಜುಮ್ಕಿ ಅಂದರೆ ತುಂಬ ತುಂಬಾ ಇಷ್ಟ, ತುಂಬ ಖುಷಿ ಆಗುತ್ತೆ ಇಂಥವನ್ನೆಲ್ಲ ನೋಡೋವಾಗ. ನಾನು ಅದಕ್ಕೆ ಜಾಸ್ತಿ ಜುಮ್ಕಾ ಸೆಟ್ಟೇ ನೋಡ್ತೀನಿ. ಈ ಸತಿನೂ ಒಂದು ಜೊತೆ ತೊಗೋಬೇಕು ಅಂದ್ಕೊಂಡೆ, ಬಟ್ ಹಬ್ಬಕ್ಕೆ ಆಗಲಿಲ್ಲ. ಸೊ ಇದು ಜುಮ್ಕಿ ಅಂದರೆ ನನಗೆ ತುಂಬ ಇಷ್ಟ ನೋಡೋದಕ್ಕೆ. ಎಷ್ಟು ಚೆನ್ನಾಗಿ ಪಾಸಿಟಿವಿಟಿ ಆಗಿ, ಒಂಥರ ಎಷ್ಟೇ ಡಿಸೈನ್ಸ್ ಬಂದ್ರೂ ಇದರಲ್ಲಿರುವಂಥ ಪಾಸಿಟಿವಿಟಿ ಅದರಲ್ಲಿ ಸಿಗುತ್ತಾ ಅನಿಸುತ್ತೆ ನನಗೆ. ಖಂಡಿತವಾಗ್ಲೂ ಇದು ನನಗೆ ತುಂಬ ಇಷ್ಟ. ನೆಕ್ಸ್ಟ್ ಬಂದು ಆ್ಯಂಗಲ್ಸು. ಆ್ಯಂಗಲ್ಸ್ ಬಂದು ಮನೆಯವ್ರು ಕೊಡಿಸಿದ್ದು, ಇದು ಅಷ್ಟೇ 4 grams ಆ್ಯಂಗಲ್ಸ್, 4 grams ಬಂದು ಇಯರಿಂಗ್ ಇದೆ. ಈ ಆ್ಯಂಗಲ್ಸ್ಗೆ ನಾನು ಬಂದು ವಾಲೆನ ಮ್ಯಾಚ್ ಮಾಡಿ ಈ ವಾಲೆ ಹಾಕ್ಕೋತೀನಿ. ಇದನ್ನು ನಾನು ನೀವು ತುಂಬ ವ್ಲಾಗಲ್ಲಿ ನೋಡಿರ್ತೀರಾ ಈ ವಾಲೆ. ಸೊ ಈ ವಾಲೆಗೆ ನಾನು ಆ್ಯಂಗಲ್ಸ್ನ ಮ್ಯಾಚ್ ಮಾಡಿ ಹಾಕ್ಕೊಳ್ತೀನಿ. ಟೋಟಲಾಗಿ ಇದು ಅಷ್ಟೇ 8 grams ಲೆವೆಲ್ಗೆ ಬರುತ್ತೆ. ಸೊ ಈ ಜುಮ್ ಇದು ನಾನು ಆ್ಯಂಗಲ್ಸ್ ಬಂದು ಬೇರೆ ತೊಗೊಂಡಿದ್ದು, ಅಷ್ಟು ಚೆನ್ನಾಗಿರಲಿಲ್ಲ ಡಿಸೈನ್ ಅಂತ ಹೇಳಿ ಇದನ್ನು ನಾನು ಎಕ್ಸ್ಚೇಂಜ್ ಮಾಡಿದೆ. ಸೊ ಇದು ಅಷ್ಟೇ 4 grams ಇದೆ. ಆ್ಯಂಡ್ ನೆಕ್ಸ್ಟ್ ಇಯರಿಂಗ್ ಬಂದು ಇದು. ಈ ಇಯರಿಂಗು ಬಂದು ಎಷ್ಟು ಗ್ರಾಮ್ಸ್ ಇದೆ ಅಂತಂದರೆ 9 grams ಇದೆ. ಸೊ ಇದನ್ನು RR ಗೋಲ್ಡ್ ಪ್ಯಾಲೆಸ್ ಯಲಹಂಕದಲ್ಲಿ ತೊಗೊಂಡಿದ್ದು. ಸೊ ಇದು ನನಗೆ ತುಂಬ ಇಷ್ಟ, ಬಟ್ ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ಇದು ಸೈಡ್ ನೋಡ್ಬೋದು ನೀವು, ಇದು ಕನೆಕ್ಷನ್ಸ್ ಹೋಗ್ಬಿಡುತ್ತೆ ಅನ್ನೋ ಭಯ ನನಗೆ. ಸೊ ಜಾಸ್ತಿ ಯೂಸ್ ಮಾಡಲ್ಲ, ಯಾವಾಗಾದರೂ ಒಂದ್ಸಲ ಸ್ಯಾರೀಸ್ಗೆ ಹಾಕ್ಕೋತೀನಿ. ಸೊ ಇದು ಅಷ್ಟೇ 9 gramsಲ್ಲಿ ಇದೆ. ಇದು ಹೇಗಿರುತ್ತೆ ಅಂತಂದರೆ ನಾವು ಡ್ರೆಸ್ಗೂ ಹಾಕ್ಬೋದು, ಸ್ಯಾರಿಗೂ ಹಾಕ್ಬೋದು. ನೆಕ್ಸ್ಟ್ ಇಯರಿಂಗ್ ಬಂದು ಇದು ನೋಡಿರ್ತೀರಾ, ಇದು 1 gram 800 mm ಇದೆ ಅಷ್ಟೇ. ಇದು ಚೇಂಜ್ ಸ್ಟೋನ್ ಚೇಂಜ್ ಮಾಡೋ ವಾಲೆ ಇದು. ಸೊ ಇದನ್ನು ಬಂದು ನಾನು ಅವಾಗವಾಗ ಹಾಕಲ್ಲ, ರೇರಾಗಿ ಹಾಕ್ತೀನಿ ಅಷ್ಟೇ. ನೆಕ್ಸ್ಟ್ ಇಯರಿಂಗ್ ಇದು. ಸೊ ಇದನ್ನು ನೋಡಿರ್ತೀರಾ ವ್ಲಾಗ್ಸಲ್ಲಿ, ಡೈಲಿ ಯೂಸ್ ಮಾಡೋದು. ಜಸ್ಟ್ 4 grams ಇದೆ ಇದು. ಇದು ಅಮ್ಮನ ಸೆಲೆಕ್ಷನ್ನು, ನಮ್ಮ ಮನೆಯವ್ರು ತಂದುಕೊಟ್ಟಿದ್ದು. ಸೊ ಒಂದ್ಸಲಿ ಎಲ್ಲೋ ಪರ್ಚೇಸ್ಗೆ ಹೋದಾಗ ಅಮ್ಮ ಸೆಲೆಕ್ಟ್ ಮಾಡಿದ್ರು, ನಮ್ಮ ಮನೆಯವ್ರು ಇಸ್ಕೊಟ್ಟಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಚಿಕ್ಕದು ಜುಮ್ಕಿ ಇದೆ. ಇದು ನಾನು ಬಂದು ದುಡ್ಡು ಕೂಡಿಟ್ಟು ತೊಗೊಂಡಿದ್ದು. ಈ ಜುಮ್ಕಿ 1 gram ಇದೆ ಅಷ್ಟೇ ಇದು. ಆವಾಗಲೇ 3000 ಆಗಿತ್ತು ಈ ಜುಮ್ಕಿ, ಅವಾಗ 1.5 ಇತ್ತು ಗ್ರಾಮು. 3000ಕ್ಕೆ ಈ 2 jumki ತೊಗೊಂಡೆ ನಾನು. ಇದು ವಾಲೆ ಬಂದು ಅವಾಗಿಂದ ಇದೆ ನನಗೆ. ಸೊ ಇದಕ್ಕೆ ವಾಲೆಗೆ ಬಂದು ಚಿಕ್ಕ ಆ್ಯಂಗಲ್ಸ್ ಇತ್ತು, ಅದು ಹಾಕ್ತೀನಿ, ಇದು ಹಾಕ್ತೀನಿ. ಸೊ ಸಿಂಪಲ್ ಆಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಚಿಕ್ಕದು ಆ್ಯಂಗಲ್ಸು, ನಾನು ವಾಲೆ ತೋರಿಸಿದ್ನಲ್ಲ ಆಗಲೇ, ಅದಕ್ಕೆ ಇದು ಮ್ಯಾಚಿಂಗು ಟೋಟಲ್ ಆಗಿ ಈ ವಾಲೆಗೆ. ಸೊ ಈ ವಾಲೆಗೆ ಬಂದು ಇದು ಮ್ಯಾಚಿಂಗು. ಸೊ ಇಯರಿಂಗ್ಗೆ ಇದು ಆ್ಯಂಗಲ್ಸು, ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ನಾನು ಕೊಡಿಸಿದ್ದು. ಸೊ ಇದಕ್ಕೆ ಇದು ಮ್ಯಾಚು, ಬಟ್ ನಾನು ಬಂದು ಇದನ್ನ ಜುಮ್ಕಿ ಹಾಕ್ಕೊಳ್ತೀನಿ. ಹಾಗೆ ಚಿಕ್ಕದಾಗಿ ಮನೇಲಿರೋವಾಗ ಯೂಸ್ ಮಾಡುವಂಥ ಜುಮ್ಕಿ ಇದು. ಸೊ ಇನ್ನೂ ಒಂದು 2-3 ಸೆಟ್ ತೊಗೋಬೇಕು ಜುಮ್ಕಿ ಮೇಲೆ ಆಸೆ ನನಗೆ. ಸೊ ಜುಮ್ಕಿ ಅಂದರೆ ತುಂಬಾ ಇಷ್ಟ, ಯಾರಿಗಿಷ್ಟ ಆಗಲ್ಲ. ಇದು ಹಾಕ್ಕೊಂಡ್ರೆ ಫುಲ್ ಫಿಲ್ಲಾಗಿ ಕಾಣಿಸುತ್ತೆ ಅಲ್ವಾ. ಸೊ ನಾವು ಎಷ್ಟೇ ಇಯರಿಂಗ್ಸ್ ಹಾಕಿದ್ರು ಕೂಡ ಇದರಷ್ಟು ಫಿಲ್ಲಿಂಗ್ ಆಗಿರಲ್ಲ ಮನ್ಸ್ಗೆ. ಸೊ ಇದು ಬಂದು ಈ ರೀತಿ ಇರೋದಕ್ಕೆ ಒಂದು ರೀತಿ ಸಂತೋಷ. ನೆಕ್ಸ್ಟ್ ಇಯರಿಂಗ್ ಬಂದು ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ ವ್ಲಾಗಲ್ಲಿ, ವರಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ವಾಲೆ ತೊಗೊಂಡೆ ಅಂತ. ಸೊ ಇದು ಅಷ್ಟೇ, ಇದು 4.5 grams ಇದೆ. ನೆಕ್ಸ್ಟು ಈ ಇಯರಿಂಗು ಅದನ್ನು ಹೇಳಿದ್ದೀನಿ ನಿಮಗೆ, 4.5 ಇದೆ. ಸೊ ಇದು ಬಂದು 4 gram 500 ಚಿಲ್ಲರೆ ಇದೆ, ಮಿಲ್ಲಿ 500 mm ಆ ಲೆಕ್ಕಕ್ಕೆ. ಇದು ಅಷ್ಟೇ ಅದೇ ಲೆಕ್ಕಕ್ಕೆ ಬರುತ್ತೆ, ಟೋಟಲ 9 gram ಲೆಕ್ಕ ಬಂದಿತ್ತು. ಸೊ ಇಷ್ಟು ಇಯರಿಂಗ್ಸ್ ಇರೋದು ನನ್ನ ಹತ್ರ. ಸೊ ನಾನು ಎಲ್ಲ ಹೇಳಿದ್ದೀನಿ ನಿಮಗೆ, ಒಂದು ಬಂದು 1 ವರ್ಷದ ಮುಂಚೆ ಕೂಡ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲೂ ತೋರಿಸಿದ್ದೇವೆ ನನ್ನ ಇಯರಿಂಗ್ಸ್ ಬಂದು. ಇದರಲ್ಲಿ ಒಂದು ಮಿಸ್ಸಿಂಗು, ಒಂದು ರೀತಿ ಫುಲ್ ದ್ರಾಕ್ಷಿ ಗೊಂಚಿಲ್ ಥರ ವಾಲೆ ಕೆಳಗಡೆ ಜುಮ್ಕಿ ಇತ್ತು. ಸೊ ಅದನ್ನು ಬಂದು ನಾನು ಕಿತ್ತೋಗ್ತಾ ಇದೆ ಅಂತೇಳಿ ಅದನ್ನು ರೀಪ್ಲೇಸ್ಮೆಂಟ್ಗೆ ಹಾಕ್ಬಿಟ್ಟು ನಾನು ಈ ವಾಲೆ ತೊಗೊಂಡಿದ್ದು ಹೊಸದಾಗಿ.
ಸೊ ಅಷ್ಟೇ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ನಿಮ್ಗೆ ಯಾವ ವಾಲೆ ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್.